सुप्रभात सबको, मेरा सुप्रभात। हम संयुक्ताक्षर सीख रहे थे, है ना बच्चे? संयुक्ताक्षर वरना कलिता इदरी। हिंदी में चार समूह अक्षर है, हिंदी अल्ली नालकु समूह अक्षर गलिवे, अदरल्ली क्ष त्र ज्ञ ऑलरेडी कलितिदिरा अल्वा। इवत कोनेय अक्षर श्र अक्षरवन्न कलियोण, अर्थ आयता? ಎರಡು ಮೂರು ಅಕ್ಷರಗಳ ಸಮೂಹಕ್ಕೆ ಅದಕ್ಕೆ ಸಂಯುಕ್ತಾಕ್ಷರ ಅಥವಾ ಸಮೂಹ ಅಕ್ಷರ ಅಂತ ಕರಿತೀವಿ. ದೋ ಯಾ ತೀನ್ ಅಕ್ಷರೋ ಕಾ ಜೋ ಸಮೂಹ ಹೋತಾ ಹೈ ಉಸೆ ಸಮೂಹ ಅಕ್ಷರ ಯಾ ಸಂಯುಕ್ತಾಕ್ಷರ ಕಹತೆ ಹೈ. ಚಲೋ ಹಮ್ ಸೀಖೆಂಗೆ ಆಜ್ ಆಖರಿ ಸಂಯುಕ್ತಾಕ್ಷರ ಶ್ರ. ಠೀಕ್ ಹೈ? ಸಂಯುಕ್ತಾಕ್ಷರ देखो बच्चों, ध्यान से देखिए, जब लिखते हैं तो बोलते बोलते लिखिए, बरी वागा हेल्ता हेल्ता बरी देखो मकड़े, अंदरे नीवो परफेक्ट आगतीरा। देखो बच्चों, क्ष त्र ज्ञ आप सीख चुके हैं, है ना? क्ष क्ष से क्षत्रिय, क्ष आगे का अक्षर है, त्र त्र से पत्र, इससे आगे का अक्षर है ज्ञ, ज्ञ से यज्ञ। ये तीन अक्षर आप सीख चुके हैं। अभी सबसे आखिरी अक्षर है, कोने अक्षर क्ष त्र ज्ञ श्र। How to write sh children? Look at me. ನನ್ನ ಹತ್ರ ನೋಡಿ. ಮೊದಲಿಗೆ ಒಂದು ಸ್ಟ್ಯಾಂಡಿಂಗ್ ಲೈನ್ ತಗೊಳ್ಳಿ. ಪಹಲೆ ಏಕ್ ಲಿಖಿಯೆ ಸ್ಟ್ಯಾಂಡಿಂಗ್ ಲೈನ್, ಬಾದ್ ಮೇ ಸ್ಲ್ಯಾಂಟ್ ಲೈನ್ ಕೆ ಸಾಥ್ ಏಕ್ ಛೋಟಾ ಸಾ ಕರ್ವ್ ಲೀಜಿಯೆ ಇಧರ್, ಬಾದ್ ಮೇ ಇಧರ್ ಏಕ್ ಛೋಟಾ ಸಾ ಸ್ಲ್ಯಾಂಟ್ ಲೈನ್, ಇಸ್ ಸ್ಲೀಪಿಂಗ್ ಲೈನ್ ಕೆ ಊಪರ್ ಹಿ ಏಕ್ ಸ್ಟ್ಯಾಂಡಿಂಗ್ ಲೈನ್ ಛೋಟಾ ಸಾ, ಯೇ ಹೈ ಶ್ರ. ಚಲೋ ಬಚ್ಚಾ, ಔರ್ ಏಕ್ ಬಾರ್ ಬತಾತಿ ಹೂ ಮೇ ಆಪ್ಕೋ. ದೇಖಿಯೆ ಇಲ್ಲಿ ನೋಡಿ ಮಕ್ಕಳೇ, ಮೊದಲಿಗೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಹಾಕಿ, ಸ್ಲ್ಯಾಂಟ್ ಲೈನ್ ನ ಜೊತೆಗೆ ಒಂದು ಚಿಕ್ಕದಾಗಿ ಇಲ್ಲಿ ಸೊನ್ನೆಯನ್ನು ಸುತ್ತಿ ಕೆಳಗೆ ಬಂದು ಮತ್ತೆ ಇಲ್ಲಿ ಒಂದು ಸ್ಲ್ಯಾಂಟ್ ಲೈನ್ ಹಾಕಬೇಕು. ಶ್ರ ಸೆ ಆಶ್ರಮ, ಶ್ರ ಸೆ ಆಶ್ರಮ, ಧ್ಯಾನ್ ಸೆ ದೇಖಿಯೇ ಬಚ್ಚೋ, ಶ್ರ ಸೆ ಆಶ್ರಮ, ಶ್ರ ಸೆ ಶ್ರಮಿಕ್, ಶ್ರ ಸೆ श्रद्धा, आपके बुक में है श्र से श्रद्धा, श्र से श्रमिक, ऐसे लिखिए बच्चों, ध्यान से देखिए, श्र से आश्रम, आश्रम मतलब आप जानते हैं ना, देखो इधर आश्रम, आश्रम अंद्रे ऋषि मुनिगळु इर्तारे, हौदा? ನೋಡಿದೀರಾ ನೀವು ಅದನ್ನ? ಋಷಿ ಮುನಿಗಳು ಈ ಹಟ್ಟ ತರ ಇರುತ್ತಲ್ಲ, ಶ್ರಸೆ ಆಶ್ರಮ, ಶ್ರಸೆ ಆಶ್ರಮ ಆಪ್ಕೆ ಬುಕ್ ಮೇ, ಶ್ರಸೆ ಶ್ರದ್ಧಾ ಹೈ ಔರ್ ಶ್ರಸೆ ಶ್ರಮಿಕ್ ಹೈ. ಠೀಕ್ ಹೈ ಬಚ್ಚೋ, ದೇಖೋ ಯೇ ಸಂಯುಕ್ತಾಕ್ಷರ ಹೈ, ಹಿಂದಿ ಮೇ ಸಂಯುಕ್ತಾಕ್ಷರ ಚಾರ್ ಹೋತೆ ಹೈ, ಕ್ಷ त्र ज्ञ श्र. आपके सी डब्ल्यू और एच डब्ल्यू में, निम्न सी डब्ल्यू मत एच डब्ल्यू नल्ली फर्स्ट श्र बरीरी वन पेज, श्र आदमेले क्ष त्र ज्ञ श्र अंत संयुक्त अक्षर अंत मेले बरदु क्ष त्र ज्ञ श्र अंत अदन्न बरदु ननगे व्हाट्सएप माडबेकु, अर्थ आयता? अदर जोतेगे निमगे इन्नोंद होमवर्क कोड्ता इदीनि, निम्दु हिंदी सुलेखमाला ई बुक अल्ली ऑलरेडी you have written page number 6 and 7, ಬರ್ದಿದ್ದೀರಾ ತಾನೆ? ಎಸ್. ಇಲ್ಲಿ ನೋಡಿ ವ್ಯಂಜನ ಅಭ್ಯಾಸ ಅಂತ ಇದೆ ಮಕ್ಕಳೇ, ಪೇಜ್ ನಂಬರ್ 8 9, ಪೇಜ್ ನಂಬರ್ 8 9 ಅಲ್ಲಿ ವ್ಯಂಜನ ಅಭ್ಯಾಸ ಅಂತ ಇದೆ, ತ ದಿಂದ ಮ ವರ್ಗು, ಇದು ಕೂಡ ನೀವು ಹೋಮ್ವರ್ಕ್ ಮಾಡಬೇಕು. ಮಾಡ್ತೀರಾ ತಾನೆ? ಎಸ್, ವೆರಿ ಗುಡ್. ಇದನ್ನ ಮತ್ತೆ ಶ್ರವಣ ಸಂಯುಕ್ತಾಕ್ಷರ ಎಲ್ಲ ಬರೆದು ನನ್ನ ನಂಬರ್ಗೆ ವಾಟ್ಸಪ್ ಮಾಡಬೇಕು, ಅರ್ಥ ಆಯ್ತಾ? ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.